ಕಲಬುರಗಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗೆ ಭಾರಿ ಜನಬೆಂಬಲ ವ್ಯಕ್ತವಾಗ್ತಾ ಇದೆ. ರಾಧಾಕೃಷ್ಣ ದೊಡಮನಿಗೆ ಬೆಂಬಲವನ್ನ ಮಹಿಳೆಯರು ಸೂಚಿಸಿದ್ದಾರೆ. ರಾಧಾಕೃಷ್ಣ ದೊಡಮನಿಗೆ ಮಹಿಳೆಯರು ಕೂಡ ಬೆಂಬಲ ಸೂಚಿಸಿದ್ದಾರೆ. ಕಲಬುರಗಿಯ ಹಸನಾಪುರದಲ್ಲಿ ಕಾಂಗ್ರೆಸ್ ಪರವಾಗಿ ಜನರ ಒಲವು ಜೋರಾಗಿ ಇದೆ. ಇನ್ನು ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳು ಕೂಡ ನಮಗೆ ಅನುಕೂಲಕರವಾಗಿದೆ. 5 ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಿದ್ವಿ, ಅದೇ ರೀತಿಯಾಗಿ 5 ಗ್ಯಾರಂಟಿ ಯೋಜನೆಗಳನ್ನು ನಾವು ಜಾರಿ ಮಾಡಿದ್ವಿ. ಹೀಗಾಗಿ ಗ್ಯಾರಂಟಿ ಯೋಜನೆಗಳು ನಮಗೆ ಈ ಚುನಾವಣೆಯಲ್ಲಿ ಬಹಳಷ್ಟು ಅನುಕೂಲವಾಗಿದೆ. ಕಾಂಗ್ರೆಸ್ ಮೇಲೆ ಜನ ಅಭಿಮಾನ ಭರವಸೆ ಕೂಡ ಇಟ್ಟಿದ್ದಾರೆ. ಅದೇ ರೀತಿಯಾಗಿ ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ಮತ ಅಂತ ಕೂಡ ಭರವಸೆ ವ್ಯಕ್ತಪಡಿಸ್ತಾ ಇದ್ದಾರೆ. ರಾಧಾಕೃಷ್ಣ ಅವರ ಪರವಾಗಿ ಹಣಮಾಪುರ ಗ್ರಾಮಸ್ಥರು ಬೆಂಬಲ ಸೂಚಿಸಿದ್ದಾರೆ. ಕಲಬುರಗಿ ಲೋಕಸಭಾ ಕ್ಷೇತ್ರ ಇದೀಗ ರಂಗೇರ್ತಾ ಇರತಕ್ಕಂಥದ್ದು. ಶತಾಯ ಗತಾಯ ಗೆಲ್ಲೇಬೇಕನ್ನುವಂಥ ನಿಟ್ಟಿನಲ್ಲಿ ಅಭ್ಯರ್ಥಿಗಳು ಪ್ರಚಾರ ಕಾರ್ಯದಲ್ಲಿ ತೊಡಗಿರ್ತಾರೆ. ಹಾಗಾದರೆ ಈ ಒಂದು ಕಲಬುರಗಿಯ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಈ ಒಂದು ಗ್ಯಾರಂಟಿ ಯೋಜನೆಗಳು ಸಾಕಷ್ಟು ಸದ್ದು ಮಾಡ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷಕ್ಕೆ ಸಾಕಷ್ಟು ಪ್ಲಸ್ ಆಗ್ತಕ್ಕಂಥದ್ದು. ಹೀಗಾಗಿ ನಾವು ಒಂದು ಈ ಒಂದು ವಿಚಾರವಾಗಿ ತಿಳಿದುಕೊಳ್ಳೋದಕ್ಕೆ ಕಲಬುರಗಿಯ ಒಂದು ಅಫ್ಜಲ್ಪುರ ಮತಕ್ಷೇತ್ರದ ಹಸನಾಪುರ ಗ್ರಾಮದಲ್ಲಿದ್ದೇವೆ. ಇಲ್ಲಿನ ಮಹಿಳೆಯರು ಈ ಒಂದು ಗ್ಯಾರಂಟಿ ಯೋಜನೆ ಬಗ್ಗೆ ಏನು ಹೇಳ್ತಾರೆ, ಪುರುಷರು ಏನು ಹೇಳ್ತಾರೆ ಅಂತಕ್ಕಂಥ ನಿಟ್ಟಿನಲ್ಲಿ ಇದೀಗ ನಾನು ಎಲ್ಲರನ್ನ ಕೂಡ ಮಾತಾಡಿಸುವಂತ ಪ್ರಯತ್ನ ಮಾಡ್ತೇನೆ. ನಮ್ಮೊಟ್ಟಿಗೆ ಹಸನಾಪುರದ ಗ್ರಾಮಸ್ಥರು ಇದ್ದಾರೆ. ಆ ಗ್ರಾಮಸ್ಥರು ಏನ್ ಹೇಳ್ತಾರೆ, ಏನಮ್ಮ ಈ ಒಂದು ಲೋಕಸಭಾ ಚುನಾವಣೆ ಬಂದಿದೀಗ ನೀವು ಯಾರಿಗೆ ಓಟ್ ಹಾಕ್ತೀರಿ, ಯಾರಿಗೆ ಓಟ್ ನಿಮ್ದು? ಕೈ ಏನ್ ಮಾಡಿದ್ರಿ? ನಮಗ ಏನ್ರ ಒಳ್ಳೇದ್ ಮಾಡ್ಯಾದ್ರಿ. ಗ್ಯಾರಂಟಿಗಳೆಲ್ಲ ಏನೇನ್ ಕೊಟ್ರ ನಿಮ್ಗೆ? ನಮಗ 2000 ರೂಪಾಯಿ ಹಾಕ್ತಾರ್ರಿ. ಎಲ್ಲ ಮತ್ತೆ ರಾಸನ ಅದು ಪ್ರೀ ಬಂದದ್ರಿ, ಮತ್ತ ಬಸ್ಸಿಗೆ ಹೋಗೋ ಪ್ರೀ ಬಂದದ್ರಿ, ಎಲ್ಲ ಬಂದದ್ರಿ, ಮತ್ತ ಅದಕ್ಕೆ ಹಾಕ್ತಾರಿ. ಅದಕ್ಕೆ ಹಾಕ್ತಾರಿ. ನಿಮ್ಗೆಲ್ಲ ಚಲೋ ಆಗೈತಿ? ಹ್ಮ್, ಚಲೋ ಆಗೈತ್ರಿ. ಏನ್ ನಿಮ್ ಟೈಮ್ ಹೊಡೆದ? ಇಲ್ರಿ ಇಲ್ರಿ, ಚಲೋ ಆಗ್ಯಾದ. 2000 ರೂಪಾಯಿ? ಹ್ಮ್, ಚಲೋ. ಎಲ್ಲ ನಮ್ಗ ಕೆಲ್ಸ ಬಂದದ್ರಿ, ಎಲ್ಲ ಕಾಯಿಪಲ್ಯ ಎಣ್ಣಿ ಅದು ಎಲ್ಲ ತಗೊಂಡು ಊಟ ಮಾಡಕತ್ತೀರಿ. ಏನ್ ಹೇಳ್ತೀರಿ ಅಮ್ಮ, ಯಾವ ಪಕ್ಷಕ್ಕೆ ನಿಮ್ ಓಟು? ಇದು ಕೈಗೆ ಹಾಕ್ತೀವ್ರಿ. ಯಾಕಮ್ಮ ಕೈಗೆ ಯಾಕೆ ಓಟ್ ಹಾಕ್ತೀರಿ? ಬಸ್ ಫ್ರೀ ಮಾಡಿದ್ದಾರೆ, ಮತ್ತ 2000 ಮಾಡ್ತಾರೆ ಮಾಡಿದಾರ ಆಯ್ತು, ಮತ್ತ ನಳ ಅದು ಎಲ್ಲ ಚಲೋ ಮಾಡ್ಯಾರ. ಏನ್ ಕೆಲ್ಸಕ್ ಬಂದಿದ್ದೆ ನಿಮ್ಗೆ 2000 ರೂಪಾಯಿ? ಹ್ಮ್, ಬಂದಿದ್ದಾರೆ. ಯಾವ್ದಾರ ಟೈಮ್ ನಿಮ್ಗೆ ಹೆಲ್ಪ್ ಆಗಿದ್ದು? ಸಂಘದ್ದು ಅದು ಎಲ್ಲ ಇದು ಮಾಡಿದ್ದಾರೆ. ಅನುಕೂಲ ಆಗ್ಯದ. ನಿಮ್ಗೆ ಯಾವ ರೀತಿ ಅನುಕೂಲ ಆಗ್ಯದಮ್ಮ ಗ್ಯಾರಂಟಿ ಯೋಜನೆ? ಎಲ್ಲ ಇದಕ್ಕೆ ಅನುಕೂಲ ಆಗಿದ್ರಿ. 2000 ರೂಪಾಯಿ ಬರ್ತಾವ್ರಿ, ಮತ್ತಂದ್ರು ಕಾಂಗ್ರೆಸ್ ಕೋಟ್ ಹಾಕ್ತೀವ್ರಿ ನಾವು. ಬಸ್ ಫ್ರೀ ಆಗಿದ್ರಿ. ನಳ ಊರಾಗ ನಮ್ ನಳ ಇದ್ದಿದ್ರಿ, ಈಗ ನಳ ಮಾಡ್ರಿ. ಎಲ್ಲ ಎಲ್ಲ ಸಂಪತ್ತದ್ರಿ. ಕಾಂಗ್ರೆಸ್ಗೆ ಓಟ್ ಹಾಕ್ತೀವಿ. 2000 ರೂಪಾಯಿ ಬಹಳ ಅನುಕೂಲ ಆಗಿದೆ ನಿಮ್ಗೆ? ಅನುಕೂಲ ಆಗಿದ್ರಿ ಸರ್. ಏನ್ ಅನುಕೂಲ ಆಗಿದ್ರಿ? ಎಲ್ಲ ಅನುಕೂಲ ಆಗಿದ್ರಿ. ಎಲ್ಲ ಸಂಘ ಅದು ತುಂಬಲಕ್ಕ ನಮ್ಗೆ ಎಲ್ಲ ಅನುಕೂಲ ಆಗಿದ್ರಿ. ಏನ್ ಹೇಳ್ತೀರಮ್ಮ, ಯಾರಿಗೆ ಓಟ್ ನಿಮ್ದು? ಯಾರಿಗೆ ಓಟ್ ಹಾಕ್ತೀರಿ? ನಾವು ಹಸ್ತಕ್ಕೆ ಹಾಕ್ತೀವ್ರಿ. ಹಸ್ತಕ್ಕೆ ಹಾಕ್ತ? ಯಾಕೆ ಹತ್ತಕ್ಕೆ ಯಾಕೆ ಹಾಕ್ತೀರಿ? ನಮ್ಗ ಬಡವ್ರಿ, ನಮ್ಗೆ 2000 ರೂಪಾಯಿ ಬರ್ಲಾಕತ್ತಾರಿ. ರಾಸನ್ ರೊಕ್ಕ ಬರ್ಲಾಕತ್ತಾರಿ, ರಾಸನ್ ಬರ್ಲಾಕತ್ತಾರಿ, ನೀರ್ ಬಂದಾವ್ರಿ. ಯಾವ ಪಕ್ಷ ನಿಮ್ಮ ಊರಿಗೆ ಚಲೋ ಮಾಡ್ಯಾದ? ಇದು ಹಸ್ತಾರಿ. ಹಸ್ತನೇ ಚಲೋ ಮಾಡ್ಯಾದ. ಕೈ ಚಲೋ ಮಾಡ್ಯಾದ್ರಿ. ಕೈಗೆ ಓಟ್ ಹಾಕೋರ್? ಕೈಗೆ ಓಟ್ ಹಾಕ್ತೀವಿ. ಅಲ್ಲ, 2000 ರೂಪಾಯಿ ಸರ್ಕಾರ ಕೊಡ್ಲಿಕ್ಕತ್ತದ, ಅದರಿಂದ ನಿಮ್ಗೆ ಏನ್ ಹೆಲ್ಪ್ ಆಗ್ಯದ? ನಾವು ಮಾಡಿ ಉಣ್ತೀವ್ರಿ, ನಮ್ಗೆ ಎಲ್ಲದಕ್ಕ ಚಲೋ ಆಗ್ಯಾದ್ರಿ. ಯಾಳೆ ಹೊತ್ತಿಗೆ ಆಗ್ಯದ? ನಮ್ಮ ಯಾಳ್ಯಾಕ ಆಗ್ಯಾದ್ರಿ. ನಾವು ಚಲೋ ಆಗ್ಯಾದ್ರಿ. ನಾವು ನಾವು ಬಡ್ರಿ ಇದ್ದೇವ್ರಿ, ನಮ್ಗೆ ಚಲೋ ಆಗ್ಯದ. ಟೈಮಿಗೆ ಆಗ್ಯದ. ಈಗ ಅಜ್ಜಿ ಒಬ್ರು ಇದಾರೆ, ಅಜ್ಜಿ ಒಬ್ರು ಮಾತಾಡಿಸ್ತೀನಿ. ಯಾರಿಗ್ರಿ ಅಜ್ಜಿ ಓಟ್ ನಿಮ್ದು? ಕೈಗ್ರಿ. ಕೈಗೆ ಹಾಕ್ತೀರಿ? ಯಾಕ್ರಿ ಕೈಗೆ ಹಾಕ್ತೀರಿ ಊಟ ಹಾಕಿದ ಅನ್ನ ಉಂಡಿವ್ರಿ? ಯಾರ್ದ್ರಿ? ಇಂದಿರಾ ಗಾಂಧಿದು. ಹಾಕದ್ ಕೈಗೆ ರೀ. ಇಂದಿರಾ ಗಾಂಧಿ ಏನ್ ಚಲೋ ಮಾಡ್ಯಾಳ? ಚಲೋ ಮಾಡ್ಯಾಳ್ರಿ. ಬರಗಾಲದಾಗ ಕೋಳಿ ತತ್ತಿ ಅವು ಎಲ್ಲ ಮಾಡ್ಯಾಳ. ಆಕಿನಿಂದ ಪುಣ್ಯ ಎಲ್ಲ ಸಂಪರಣೆ ಎಲ್ಲ ಆಗ್ಯದ. ಈಗೇನು 2000 ರೂಪಾಯಿ ಹಾಕ್ತಾರ, ಅದು ಯಾವ್ದಕ್ಕೂ ಸಂಸಾರಕ್ಕೆ ಎಲ್ಲದಕ್ಕೂ ಆಗ್ಯದ. ಊರಿಗೆ ನಳ ಬಂದದ. ಚಲೋ ಮಾಡ್ಯಾರ್ರಿ. ಅದಕ್ಕೆ ಓಟ್ ಹಾಕ್ತೀವ್ರಿ. ಈಗ ಹೆಣ್ಮಕ್ಳಿಗೆ 2000 ರೂಪಾಯಿ ಯಾವ ರೀತಿ ಅನುಕೂಲ ಆಗತ್ತರಿ? ಯಾವ ಟೈಮಿಗೆ ಹೊತ್ತಿಗಲ್ಲ? ಅದಕ್ಕೆ ಒಂದೇ ಅಂದ್ರೆ ಒಂದಕ್ಕೆ ಅಲ್ರಿ, ಎಲ್ಲದಕ್ಕೂ ಈಡಿಗೆ ಬಿದ್ದಾವ್ರಿ. ಅದರಿಂದ ಬಹಳ ಗೌರವ ಸಿಗ್ಲಿತ್ತದ. ಸರಿಯಾದ ಅನುಕೂಲ್ರಿ. ಅನುಕೂಲ ಅನುಕೂಲ್ರಿ. ಮಹಿಳೆಯರಷ್ಟೇ ಅಲ್ಲದೇ ಈ ಒಂದು ಗ್ರಾಮದಲ್ಲಿನ ಪುರುಷರು ಕೂಡ ನಮ್ಮೊಟ್ಟಿಗಿದ್ದಾರೆ. ಅವ್ರಿಗೆ ಯಾವ ರೀತಿ ಅನುಕೂಲ ಆಗಿದೆ ಅಥವಾ ಯಾವ ಪಕ್ಷ ಒಳಿತು ಅಂತ ಅವ್ರು ಹೇಳ್ತಾರೆ ಅಂತಕ್ಕಂಥ ವಿಚಾರವಾಗಿ ಮಾತಾಡಿಸ್ತಾ ಹೋಗ್ತೇನೆ. ಸರ್, ಇದೀಗ ಈ ಒಂದು ಲೋಕಸಭಾ ಚುನಾವಣೆ ಯಾರು ಒಳಿತು, ಯಾವ ಪಕ್ಷ ಒಳಿತು ಅಂತ ನಿಮ್ಗೆ ಅನ್ಸುತ್ತೆ? ಸರ್, ನಮ್ಗೆ ನೋಡ್ರಿ ಸರ್, ಕಾಂಗ್ರೆಸ್ ಪಕ್ಷ ಒಳ್ಳೇದು ಅನಿಸ್ತದೆ ಸರ್. ಡಾಕ್ಟರ್ ಇದು ರಾಧಾಕೃಷ್ಣ ದೊಡಮನಿ ಸರ್ ಅವರು
ಒಳ್ಳೆ ಅಭ್ಯರ್ಥಿಯಾರ ಸರ್. ಆ ಅಭ್ಯರ್ಥಿಗೆ ನಾವು ಆಚೆ ತರ್ಬೇಕನ್ನೋದು ಒಂದು ನಮ್ಮಲ್ಲಿ ಹುಮ್ಮಿಸ ಸರ್. ಕಾಂಗ್ರೆಸ್ ಪಕ್ಷದಿಂದ ಎಲ್ಲರಿಗೆ ಕರೆಂಟ್ ವಿದ್ಯುತ್ ಫ್ರೀ ಮಾಡ್ಯಾರ ಸರ್, ರೈತರಿಗೆ ಸೌಲಭ್ಯಗಳು ಫ್ರೀ ಮಾಡ್ಯಾರ ಸರ್. ಅದಲ್ಲದೆ ಮತ್ತು ಮಹಿಳೆಯರಿಗೆ ಬಸ್ ಫ್ರೀ ಮಾಡ್ಯಾರ ಸರ್. ಅದಲ್ಲದೆ ಮತ್ತು ತಿಂಗಳು 2,000 ರೂಪಾಯಿ ಬರ್ತಾವ್ರಿ ಸರ್ ಬಡವರಿಗೆ. ಇಂಥವೆಲ್ಲ ರಾಷನ್ ಫ್ರೀ ಹಾಕ್ಲಾತಾರೆ, ರಾಷನ್ದ ಅಮೌಂಟ್ನು ಕೊಡ್ತಾರೆ ಸರ್. ಈ ರೀತಿನಿಂದ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಬೆಂಬಲ ನೀಡ್ತೀವಿ ಸರ್. ಕಾಂಗ್ರೆಸ್ ಪಕ್ಷದಿಂದ ನಮಗೆ ಒಂದು ವಿಶ್ವಾಸ ಆದ ಸರ್, ಅದ್ರ ಮೇಲೆ ನಾವು ನಂಬಿಕೆ ಇಟ್ಕೇಶನ್ ನಾವು ಮತ್ತೆ ಅಧಿಕಾರ ತರ್ಬೇಕನ್ನೋದು ನಮ್ಮೆಲ್ಲ ಕಾರ್ಯಕರ್ತರದ್ದು ಒಂದು ಒಗ್ಗಟ್ಟ ಸರ್. ಏನು ಹೇಳ್ತೀರಿ ಯಜಮಾನ್ರೆ, ಯಾರಿಗೆ ಓಟ್ ಹಾಕ್ತೀರಿ? ನಾವು ಕಾಂಗ್ರೆಸ್. ಕಾಂಗ್ರೆಸ್ ಹಾಕ್ತೀರಿ? ಪಕ್ಕ ಕಾಂಗ್ರೆಸ್. ಪಕ್ಕ ಕಾಂಗ್ರೆಸ್ ಒಳ್ಳೇದು ಮಾಡ್ಲಾಗುತ್ತೆ. ಒಳ್ಳೇದು ಮಾಡಿದೆ. ಹಾಂ, ಏನು ಹೇಳ್ತೀರಿ ಯಜಮಾನ್ರೆ, ಯಾರಿಗೆ ಓಟು ನಿಮ್ದು, ಯಾರು ನಿಮ್ಗೆ ಒಳಿತು ಅಂತ ಅನಿಸುತ್ತೆ? ಕಾಂಗ್ರೆಸ್ ಸರ್. ಕಾಂಗ್ರೆಸ್ ಕೊಟ್ಟು ಏನು ಮಾಡಿದೆ ಕಾಂಗ್ರೆಸ್ ಸರ್ಕಾರ ಸರ್? ಎಲ್ಲ ಒಳ್ಳೇದು ಮಾಡ್ರಿ. ಎಲ್ಲ ಹೆಣ್ಮಕ್ಳು ಬಸ್ ಫ್ರೀ, ಗೃಹ ಲಕ್ಷ್ಮಿ ಎಲ್ಲಸು, ಗೃಹ ಜ್ಯೋತಿ ಎಲ್ಲಟ್ಟು ಫ್ರೀ ಮಾಡ್ರಿ. ಅದಕ್ಕೆಲ್ಲ ಕಾಂಗ್ರೆಸ್ ನಮ್ಮ ಓಟ ಯಾವಾಗಲು ಕಾಂಗ್ರೆಸ್. ಓಟ ಗ್ಯಾರಂಟಿ ಯೋಜನೆಗಳು ಕೈ ಹಿಡಿದವು ಕಾಂಗ್ರೆಸ್? ಕೈ ಹಿಡಿದವು ಸರ್, ಕೈ ಹಿಡಿದವು. ಮುಂದಾದ್ರೂ ರಾಧಾ ಕೃಷ್ಣ ಸಾಹೇಬ್ ಸರಿಯಾಗ್ರ, ಮುಂದಾದ್ರೂ ಸರಿಯಾಗಿ ಮಾಡ್ತಾರ ಅಂತ ಕೇಳಿದ್ರೆ ನಾವು ಕಾಂಗ್ರೆಸ್ಗೆ ಓಟ ಹಾಕಿ. ಭರವಸೆ ಆಯ್ತು ಸರ್. ಯಾರಿಗೆ ಯಜಮಾನ್ರೆ ಓಟ್ ನಿಮ್ದು? ಕಾಂಗ್ರೆಸ್ ಹೇಳಿದ್ರೆ ಕಾಂಗ್ರೆಸ್. ನಾವು ಚಲೋ ಮಾಡಿ ಕಾಂಗ್ರೆಸ್ ನಾವು ಚಲೋ ಮಾಡಿದ್ ಬಸ್ ಫ್ರೀ ಮಾಡಿದ್ ಲೇಡೀಸ್ಗೂ, ಮೈನಿಗೆ 2,000 ರೂಪಾಯಿ ಅಲ್ಲಿ ಚಲಂದಿಲ್ಲ. ಅಚ್ಚಾಕರೆ ಕಾಂಗ್ರೆಸ್. ನಿಮ್ಮ ಓಟ್ ಯಾರಿಗೆ ಸರ್? ನಿಮ್ದು? ನಾವು ಕಾಂಗ್ರೆಸ್ಗೆ ರಾಧಾಕೃಷ್ಣ ದೊಡ್ಡಮನೆಯವರಿಗೆ ಹಾಕೋದು. ನಾವು ಬಿ ಜೆ ಪಿ ಸರ್ಕಾರ ಏನು ಮಾಡಿದೆ ಬರೇ ಜಾತಿ ಜಾತಿಯಲ್ಲಿ ಜಗಳ ಹಚ್ಚೋದು, ಅದು ಮಾಡೋದು, ಹಿಂದೂ ಮುಸ್ಲಿಮ ಎಲ್ಲ ಒಂದೇ, ಹಿಂದೂ ಮುಸ್ಲಿಮ. ಈಗ ಕಾಂಗ್ರೆಸ್ ಸರ್ಕಾರ ಎಲ್ಲ ಒಳ್ಳೆಯದಾಗಿದೆ. ಈಗ ಬಂದಮೇಲೆ ಜಗಳ ಎಲ್ಲ ಜೂಟಿಲ್ಲ, ಎಲ್ಲ ಏನಿಲ್ಲ. ನಾವು ಹಾಕೋದೆ ಕಾಂಗ್ರೆಸ್ಗೆ. ಕಾಂಗ್ರೆಸ್ ಪಕ್ಷದಲ್ಲಿ ಕೊಂಬೋದ ಇಲ್ಲ ಅಂತೀರಿ? ಇಲ್ಲ ಇಲ್ಲ. ಯೋಜನೆಗಳು ಯಾವ ರೀತಿ ಅನುಕೂಲ ಆಗಿದೆ? ಎಲ್ಲ ರೀತಿ ನಾನು ಅನುಕೂಲ ಆಗಿದೆ. ಬಡವ್ರಿಗೆ ಎಲ್ಲ ಎಲ್ಲ. ಏನ್ ಹೇಳ್ತೀರಿ ಅಜ್ಜವ್ರೆ, ಯಾರಿಗೆ ಓಟ್ ಹಾಕ್ತೀರಿ? ಏನ್ ಕೊಟ್ಟಿದ್ರಿ ಕಾಂಗ್ರೆಸ್? ಕಾಂಗ್ರೆಸ್ ಏನ್ ಕೊಟ್ರ? ಅನ್ನ ಕೊಟ್ರ, ಪೈಲೇದ ಹಿಡ್ದೆ ಅವ್ರದ್ದೆ ಅದ ಪುಣ್ಯ. ಈಗಿನವ್ರು ಏನ್ ಮಾಡ್ಯಾರ್ರಿ ಕಾಂಗ್ರೆಸ್? ಇಂದಿರಾ ಗಾಂಧಿ ಬಂದಳು, ಬರಗಾಲದಾಗ ಜನರಿಗೆ ಸಾಕದಳು, ಇನ್ನ ಆದ್ರೂ ಅವ್ರದೇ ಅನ್ನ ತಿನ್ನೋದು. ಮತ್ತೆ ನೋಡ್ರಿ, ಎಲ್ಲ ಹಾಕದೆ ಅವರಿಗೆ ಹಾಕ್ತೀವಿ. ನಮ್ಮಲ್ಲಿ ಓಟ್ ಕಾಂಗ್ರೆಸ್ ಆತದ ನಮ್ಮಲ್ಲಿ ಯಾವಾಗ್ಲಿ. ನಿಮ್ಮೂರಿಗೆಲ್ಲ ಚಲೋ ಆಗ್ಯದ ಕಾಂಗ್ರೆಸ್? ಹಾ, ಚಲೋ ಆಗ್ಯದ್ರಿ. ಏನ್ ಕೆಲಸ ಮಾಡ್ರಿ ನಿಮ್ಮೂರಾಗ? ಏನ್ ಕೆಲಸ ಅಲ್ಲ ಕೇನ್ರಿ, ಇಲ್ಲಿ ಎರಡು ಪಲ್ಲಟ್ ಜಾಗ ಇಸ್ ಕೊಟ್ರು ಆ ಸಾರಿ ಓಟ್ ಹಾಕಾಗ. ಅಂದ್ರೆ ಬಡವರಿಗೆ ಅನುಕೂಲ ಮಾಡ್ರಂತ್ರಿ? ಬಡವರಿಗೆ ಅನುಕೂಲ, ಮತ್ತೆ ಹೆಣ್ಮಕ್ಳಿಗೆ ಫ್ರೀ ಮಾಡಿರ್ಲಿ, ಮತ್ತೆ ಅನುಕೂಲ ಇಲ್ಲ ಮತ್ತೆ ಅವ್ರಿಗೆ. ಒಟ್ಟಾರೆಯಾಗಿ ಏನು ಅಂತಂದ್ರೆ, ಈ ಒಂದು ಗ್ರಾಮದ ಜನರು ಹೇಳುವ ಪ್ರಕಾರ ಒಂದು ಗ್ಯಾರಂಟಿ ಯೋಜನೆಗಳು ಸಾಕಷ್ಟು ಬಡವರ ಮನೆ ಬಾಗಿಲಿಗೆ ಬೆಳಕನ್ನು ತಂದಿರತಕ್ಕಂಥದ್ದು. ಹೀಗಾಗಿ ಈ ಒಂದು ಬೆಳಕಿಗಾಗಿ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ನೀಡಿದ್ದೇವೆ, ಮುಂದಿನ ಭರವಸೆ ಕೂಡ ಕಾಂಗ್ರೆಸ್ ಮೇಲೆ ಇದೆ ಅಂತಕ್ಕಂಥ ಮಾತನ್ನು ಈ ಗ್ರಾಮದ ಮಹಿಳೆಯರು ಪುರುಷರು ಹೇಳ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಗಾಜರ ಜೊತೆ ರಾಜಶೇಖರಯ್ಯ, TV5 ಕಲಬುರಗಿ.